ಎಲ್ಲ ಸರಿಯಾಗಿದ್ದರೆ ಆ ನೂರಾರು ಪುಟ್ಟ ಹೆಣ್ಣು ಜೀವಗಳು ಝಲ್ ಝಲ್ ಕಾಲ್ಗೆಜ್ಜೆ ಸದ್ದಿನೊಂದಿಗೆ ಮನೆ ಪೂರ್ತಿ ಓಡಾಡಿ ಕಿಲಕಿಲನೆ ನಗುತ್ತಿದ್ದವು. ಆದರೆ ಜಗತ್ತು ಅದೆಷ್ಟೇ ಮುಂದುವರೆದಿದ್ದರೂ ಹೆಣ್ಣು ಶಾಪವಲ್ಲ ಸೌಭಾಗ್ಯ ಎಂದು ಸಾರಿ ಸಾರಿ ಹೇಳಿದ್ದರೂ ಪಾಪಿ ಮನಗಳಿಗೆ ಅದಿನ್ನೂ ತಲುಪಿಲ್ಲ. ತಮ್ಮದೇ ಕರುಳ ಕುಡಿಯನ್ನು ಹಿಚುಕಿ ಸಾಯಿಸುವಷ್ಟರ ಮಟ್ಟಿಗೆ ಸ್ತ್ರೀ ದ್ವೇಷ ಇನ್ನೂ ಇದೆ ಅಂತ ಅರಿವಿಗೆ ಬರ್ತಾ ಇರುವುದು ಈ ಸಾಲು ಸಾಲು ಹೆಣ್ಣು ಭ್ರೂಣ ಹತ್ಯೆಗಳ ಸುದ್ದಿ ಬೆಳಕಿಗೆ ಬರುತ್ತಾ ಇರುವುದರಿಂದ. ಒಂದಲ್ಲ ಎರಡಲ್ಲ ಸರಿಯಾಗಿ ವಿಚಾರಣೆ ಮಾಡಿದರೆ ಸಾವಿರಾರು ಹೆಣ್ಣು ಭ್ರೂಣಗಳು ಈ ಕಪಟ ಕೈಗಳ ಮೂಲಕ ಹೊಸಕಿ ಹಾಕಲ್ಪಟ್ಟಿವೆ. ಕರ್ನಾಟಕದಾದ್ಯಂತ ಹೆಣ್ಣು ಭ್ರೂಣ ಹತ್ಯೆ ದಂಧೆಯ ಕರಾಳ ವಿವರಗಳು ಒಂದೊಂದಾಗಿ ಬಯಲಾಗುತ್ತಿವೆ. ಇದರಲ್ಲಿ ಪಾಲ್ಗೊಂಡ ಮತ್ತೊಬ್ಬ ನರ್ಸ್ ಮಂಜುಳಾ ಎಂಬಾಕೆ ಅರೆಸ್ಟ್ ಆಗಿದ್ದಾಳೆ. ಮೈಸೂರಿನ ಮಾತಾ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿದ್ದ ಈಕೆ ತಿಂಗಳಿಗೆ 70ಕ್ಕೂ ಹೆಚ್ಚು ಅಬಾರ್ಷನ್ ಮಾಡಿಸುತ್ತಿದ್ದಳಂತೆ. ಅಬಾರ್ಷನ್ ಮಾಡಿಸಿದ ಭ್ರೂಣಗಳನ್ನು ನಾನಾ ರೀತಿಯಲ್ಲಿ ಎಸೆಯುತ್ತಿದ್ದಳು. ಭ್ರೂಣಗಳನ್ನು ಪೇಪರ್ನಲ್ಲಿ ಸುತ್ತಿ ಲ್ಯಾಬ್ ಟೆಕ್ನಿಷಿಯನ್ ನಿಸಾರ್ಗೆ ಕೊಡುತ್ತಿದ್ದಳು. ಆತ ಮಗುವನ್ನು ಕಾವೇರಿ ನದಿಯಲ್ಲಿ ಎಸೆದು ಬರುತ್ತಿದ್ದ. ಒಮ್ಮೆ ಭ್ರೂಣಗಳನ್ನು ಮೆಡಿಕಲ್ ವೇಸ್ಟ್ಗೆ ಹಾಕುತ್ತಿದ್ದರೆ ಒಮ್ಮೊಮ್ಮೆ ಟಾಯ್ಲೆಟ್ನಲ್ಲಿ ಎಸೆದು ಫ್ಲಶ್ ಮಾಡುತ್ತಿದ್ದುದಾಗಿ ವಿಚಾರಣೆಯಲ್ಲಿ ಹೇಳಿದ್ದಾಳೆ. ಒಂದೆರಡು ಪ್ರಕರಣಗಳಲ್ಲಿ 6 ತಿಂಗಳ ಮಕ್ಕಳನ್ನು ಗರ್ಭದಿಂದ ಹೊರತೆಗೆಯಲಾಗಿದೆ ಅಂತೆ. 6 ತಿಂಗಳ ಮಗುವಿಗೆ ಜೀವ ಇರುತ್ತಿತ್ತು. ಹೊರತೆಗೆದ ಕೆಲ ಸಮಯದ ನಂತರ ಅದು ಸಾಯುತ್ತಿತ್ತು. ಆ ಬಳಿಕ ಅದನ್ನು ನದಿಗೆ ಎಸೆಯಲಾಗುತ್ತಿತ್ತು ಎಂದು ಮಂಜುಳಾ ಹೇಳಿದ್ದಾಳೆ. ಅಂದರೆ ನಿರಂತರವಾಗಿ ಈ ಕೆಲಸ ಮಾಡುತ್ತಿದ್ದ ಇವರಿಗೆ ಯಾವ ಬಗೆಯ ಮಾನವೀಯತೆಯೂ ಇರಲಿಲ್ಲ ಎಂಬುದು ಇದರಿಂದ ಅರ್ಥವಾಗುತ್ತದೆ. ಮೊದಲು ಈ ಪ್ರಕರಣ ಬೆಂಗಳೂರಿನ ಬೈಯಪ್ಪನಹಳ್ಳಿಯಲ್ಲಿ ಪತ್ತೆಯಾಯಿತಾದರೂ ಮುಂದೆ ಅದು ಮಂಡ್ಯ ಮತ್ತು ಮೈಸೂರಿನ ಕಡೆಗೆ ವಿಸ್ತರಿಸಿದೆ. ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ಭ್ರೂಣ ಹತ್ಯೆ ನಡೆಯುತ್ತಿರುವುದು ಬೆಳಕಿಗೆ ಬರುತ್ತಿದೆ. ಈ ಜಾಲದಲ್ಲಿ ಹಲವಾರು ವೈದ್ಯರು, ಲ್ಯಾಬ್ಗಳು, ಸ್ಕ್ಯಾನಿಂಗ್ ಸೆಂಟರ್ಗಳು ಭಾಗಿಯಾಗಿವೆ. ಭ್ರೂಣ ಹತ್ಯೆಯ ಈ ಭಾರಿ ಜಾಲ ಇದುವರೆಗೆ ನಡೆಸಿರುವ ಕೃತ್ಯ ಯಾವ ರೀತಿಯಿಂದಲೂ ಕ್ಷಮಾರ್ಹವಲ್ಲ. ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸಬೇಕಾದ ಸಂಗತಿ ಇದು. ಒಂದು ಅಂದಾಜಿನ ಪ್ರಕಾರ ಭಾರತದಲ್ಲಿ 90ರ ದಶಕದಲ್ಲಿ 10 ದಶಲಕ್ಷ ಹೆಣ್ಣು ಭ್ರೂಣ ಹತ್ಯೆಗಳು ನಡೆದಿದ್ದವು. ಇತ್ತೀಚಿನ ವರ್ಷಗಳಲ್ಲಿ ವಾರ್ಷಿಕ 5 ಲಕ್ಷ ಅಕ್ರಮ ಹೆಣ್ಣು ಭ್ರೂಣ ಹತ್ಯೆಗಳು ನಡೆಯುತ್ತಿವೆ. ಈ ವಿಚಾರದಲ್ಲಿ ಕರ್ನಾಟಕವು ಏನು ಕಡಿಮೆ ಇಲ್ಲ ಎನ್ನುವಂತಾಗುತ್ತಿದೆ. ಹೆತ್ತವರಿಗೆ ವೃದ್ಧಾಪ್ಯದಲ್ಲಿ ಗಂಡು ಮಾತ್ರ ದಿಕ್ಕು, ಹೆಣ್ಣು ಮಗು ಏನಿದ್ದರೂ ಅನ್ಯರ ಮನೆ ಸೇರುವವಳು ಎಂಬ ಭಾವನೆ ಹೊಂದಿರುವವರು, ಆಕೆಯ ವಿದ್ಯಾಭ್ಯಾಸ ಇತ್ಯಾದಿಗಳಿಗೆ ಮಾಡುವ ಖರ್ಚೆಲ್ಲ ವ್ಯರ್ಥ ಎಂದು ತಿಳಿಯುವ ಜನರು ಈ ಆಧುನಿಕ ಕಾಲದಲ್ಲೂ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಜನರಿಗೆ ಮಗು ಹೆಣ್ಣಾಗಲಿ ಅಥವಾ ಗಂಡಾಗಲಿ ಅವರ ನಡುವೆ ಯಾವುದೇ ಭೇದವಿಲ್ಲ ಎಂಬುದನ್ನು ಮನದಟ್ಟು ಮಾಡಿಸಬೇಕಾದ ಅನಿವಾರ್ಯತೆ ಖಂಡಿತ ಇದೆ.